जैसा अभी आपने कहा कि संविधान की रक्षा के लिए, संविधान के लिए आपकी जो है हथियार लड़ रही है, आगे बढ़ रही है, आप जो है नीला झंडा लेकर आगे बढ़ने की बात करो, लेकिन जब आप उस पार्टी के साथ बैठे हैं जो संविधान को बदलना चाहते हैं, संविधान का प्लान करते हैं, डॉक्टर बाबा साहब अम्बेडकर की जो बताई हुई तालीमात को बदलने की कोशिश कर रहे हैं, तो ऐसे पार्टी के साथ आप बैठ कर कैसे आप संविधान की रक्षा कर सकते हैं? बहुत अच्छा क्वेश्चन है. ನಾನು ಬಹಳ ಸ್ಪಷ್ಟವಾಗಿ ಕನ್ನಡ ಮೇಲೆ ಮಾತಾಡೋದು ಬಹಳ ಸ್ಪಷ್ಟವಾಗಿ ನನಗೆ ನಮ್ಮ ಪಕ್ಷದ ಪ್ರಣಾಳಿಕೆ ಗೊತ್ತಿದೆ, ನಮ್ಮ ಪಕ್ಷದ ಮುಂದಿನ ದಾರಿ ಗೊತ್ತಿದೆ. ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳದಂತ ಬಿಜೆಪಿಯವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷ ರಾಮದಾಸ್ ಅಥವಾಲೆ ಅವರ ಒತ್ತಾಯದ ಮೇರೆಗೆ ಸಂಸತ್ ಭವನದಲ್ಲಿ ತಲೆಬಾಗಿ ಕ್ಷಮೆ ಕೇಳದಂತ ಇತಿಹಾಸ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮಾಡಿದೆ. ಸಂವಿಧಾನವನ್ನ ಇನ್ನು ಮುಂದೆ ಬದಲಾವಣೆ ಮಾಡತಕ್ಕಂತ ಮಾತೇ ಬರಲ್ಲ ಅಂತ ಹೇಳಿ ಇದೇ ಕರ್ನಾಟಕದ ಅನಂತ್ ಕುಮಾರ್ ಹೆಗಡೆ ಹೇಳಿರ್ತಕ್ಕಂಥದ್ದು ದಾಖಲೆ ಆಗಿದೆ. ನಾವು ಸಮಾನ ಮನಸ್ಕ ವಿಷಯಗಳನ್ನ ಆಧರಿಸಿ ನಾವು ಹೊಂದಾಣಿಕೆ ಎಲ್ಲದರಲ್ಲೂ ಇಲ್ಲ. ನೀವು ಮತಾಂತರ ನಿಷೇಧ ಮಾಡ್ತೀವಿ ಅಂದ್ರೆ ನಾವು ಇಲ್ಲ ಅಂತ ಹೇಳೋದು. ಮತಾಂತರಕ್ಕೆ ಇಲ್ಲಿ ಮುಕ್ತವಾದಂತ ಅವಕಾಶ ಇದೆ, ಬಲಾತ್ಕಾರ ಇಲ್ಲ ಅದರಲ್ಲಿ. ಮತಾಂತರ ನಾನು ಬೌದ್ಧ ಧರ್ಮ ಸೇರ್ತೀನಿ, ಅಂಬೇಡ್ಕರ್ ಸೇರಿದ್ದಾರೆ, ನನ್ನ ಜೊತೆ ಕೋಟಿ ಜನ ಸೇರ್ತೀವಿ ಅಂದ್ರೆ ಅದಕ್ಕೆ ಅವಕಾಶ ಇದೆ. ಬೇರೆ 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 ಧರ್ಮಗಳಲ್ಲಿ ಅವರು ಏನ್ ಬೇಕಾದ್ರೂ ಮಾಡ್ತಾರೆ, ಹಿಂದೂ ಧರ್ಮದವರು ಕೂಡ ತಮ್ಗೆ ಬೇಕಾದ್ರೂ ಮಾಡ್ಕೋಬಹುದು. ಆದರೆ ಮತ್ತೊಬ್ಬರ ಮೇಲೆ ದೌರ್ಜನ್ಯ ಮಾಡಿ ಮತಾಂತರ ಮಾಡ್ತೀವಿ ಅಂದ್ರೆ ಅದು ಯಾರೇ ಮಾಡಿದ್ರು ಅದಕ್ಕೆ ನಾವು ವಿರೋಧ ಇದ್ದೀವಿ. ಇದು ಸ್ಪಷ್ಟ ಉತ್ತರ ಸಂವಿಧಾನದ್ದು. ಎರಡನೇದು, ನಾವು ಬಿಜೆಪಿ ಜೊತೆ ಇದ್ದೀವಿ ಅಂತೇಳಿ ಬಿಜೆಪಿ ಜಂಡ ಹಿಡಿಯಲ್ಲ. ನೀಲಿ ಜಂಡ ಹಿಡಿದೆ ನಾವು ಅವ್ರ ಜೊತೆ ಇರ್ತೀವಿ. ಕಾಂಗ್ರೆಸ್ನವ್ರ ಜೊತೆ ಇದ್ವಿ, ನೀಲಿ ಜಂಡಾನೇ ಹಿಡಿದಿದ್ದೀವಿ. ನೀಲಿ ಜಂಡ ಹಿಡಿದು ನೀಲಿ ಅಜೆಂಡಾನ ಆ ಸರ್ಕಾರದ ಮೂಲಕ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ನಿಮಗೆ ಇವತ್ತು ಮೋದಿ ಇದ್ದಾರೆ ಅಥವಾ ಇಲ್ಲಿ ಬಸವರಾಜ ಬೊಮ್ಮಾಯಿ ಇದ್ದಾರೆ, ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊತೀವಿ ಅಂತೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಅಜೆಂಡಾ ಈಗಿದೆ. ಪ್ರತಿಯೊಬ್ಬರಿಗೂ 5 ಎಕರೆ ಜಮೀನು ಕೊಡ್ತೀರಾ? ದಿಸ್ ಇಸ್ ಅವರ್ ಅಜೆಂಡಾ. ಭೂಮಿ ಇದೆ ಅಂತವ್ರು 5 ಎಕರೆ ಜಮೀನು ಕೊಡ್ತೀರಾ? ಕೊಡಬೇಕು. ಅಂಬೇಡ್ಕರ್ ಅವರ ಸಾಹಿತ್ಯನ ಪಬ್ಲಿಷ್ ಮಾಡ್ತೀರಾ? ಅದು ನಮ್ಮ ಅಜೆಂಡಾ. ಸಂವಿಧಾನಕ್ಕೆ ಅಪಚಾರ ಮಾಡ್ತಕ್ಕಂಥವ್ರು ಯಾರೇ ಇರಲಿ ಅವ್ರನ್ನ ಜೈಲು ಹಾಕ್ತೀರಾ? ದಿಸ್ ಇಸ್ ಅವರ್ ಅಜೆಂಡಾ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಏನೇ ನಮ್ಮ ಅಜೆಂಡಾನ ಒಪ್ಪೋದಿದ್ರೆ ಅಂಥವ್ರ ಜೊತೆ ಕೈ ಜೋಡಿಸ್ತೀವಿ. ನಮ್ಮ ಅಜೆಂಡಾ ಒಪ್ಪಲ್ಲ ಅಂತ 7 ದಿವಸ ನಾವು ಕೈ ಜೋಡ್ತೀವಿ. तुम्हारे एजेंडा तो बहुत सारे हैं, लेकिन कभी बीजेपी दलितों के हक में अब तक फैसला लेते हुए नहीं देखा. मैं यहाँ पर देख रहा हूँ कि आरपीआई के अंदर कई सारे मुस्लिम भी यहाँ पर मुझे नजर आ रहे हैं, लेकिन आजकल सियासत सिर्फ मुस्लिम मुखालिफ यानी कि मुस्लिम दुश्मनी के इर्द गिर्द घूमती नजर आई है. ये मुसलमानों पर बढ़ते अत्याचार, दलितों पर बढ़ते अत्याचार, क्रिश्चनों पर बढ़ते अत्याचार, जैसे अभी धर्म परिवर्तन कानून को यहाँ पर मंजूर भी कर दिया गया, इस पर आरपीआई ने अब तक क्यों आवाज नहीं उठाई? रिपब्लिकन पार्टी ऑफ इंडिया ಮತಾಂತರ ವಿಷಯದ ಕಾಯ್ದೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ, ವಿರೋಧವೂ ಮಾಡಿದ್ದೀವಿ, ಇವತ್ತು ಹೇಳ್ತಾ ಇದ್ದೀವಿ. ಈಗಾಗಲೇ ಮತಾಂತರ ನಿಷೇಧ ಕಾಯ್ದೆ ಇದೆ, ಆಲ್ರೆಡಿ ಇದೆ. ಇರೋದಕ್ಕೆ ನೀವು ಜೀವ ಕೊಡ್ರಿ, ಹೊಸ ಕಾಯ್ದೆ ಅವಶ್ಯಕತೆ ಇಲ್ಲ. ಇದು ನಮ್ಮ ಸ್ಪಷ್ಟ ನಿಲುವು. ಎರಡನೇದು, ಮುಸಲ್ಮಾನರಾಗಲಿ, ಕ್ರೈಸ್ತರಾಗಲಿ, ದಲಿತರಾಗಲಿ, ಹಿಂದೂಗಳಾಗಲಿ, ಯಾರ ಮೇಲೆ ಯಾರೇ ದೌರ್ಜನ್ಯ ನಡೆಸಿದ್ರು ಕೂಡ ಮೊಟ್ಟ ಮೊದಲ ದನಿ ಬರೋದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಎಲ್ಲೇ ಇರಲಿ, ದೇಶದಲ್ಲಿ ಎಲ್ಲೇ ಇರಲಿ,
ಕೋಲಾರದಲ್ಲಿ ಒಬ್ಬ ಹುಡುಗ ದೇವರ ಕಟ್ಟಿ ಮುಟ್ಟದ ಅಂತ ಹೇಳಿ ಅವನ ಮೇಲೆ ದೌರ್ಜನ್ಯ ನಡೆದ ತಕ್ಷಣ ಅವನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದು ರಿಪೋರ್ಟ್ ಅನ್ನಮಾಟ ಪೊಲೀಸ್ ಠಾಣೆಯಲ್ಲಿ ಕೂತು ನಮ್ಮ ಅಲ್ಲಿರ್ತಕ್ಕಂಥ ಜಿಲ್ಲಾ ಮುಖಂಡ ಒತ್ತಾಯ ಮಾಡಿ ಅರೆಸ್ಟ್ ಮಾಡಿದ್ದು ಅರೆಸ್ಟ್ ಮಾಡಿಸಿದ್ದು ರಿಪಬ್ಲಿಕನ್ ಪಾರ್ಟಿ ಆಗಿದೆ. ಹೀಗಾಗಿ ಕಾನೂನು ಸಂವಿಧಾನ ಕಾಯ್ದೆಗೆ ಗೌರವ ಕೊಡ್ತಕ್ಕಂಥ ಕೆಲಸ ಯಾರೇ ಮಾಡಿದ್ರು ಅವ್ರು ಗೌರವ ಕೊಡ್ತೀವಿ. ಅದರ ವಿರುದ್ಧ ಇದ್ದಾರೆ ನಾವು ಅವರ ವಿರುದ್ಧ ಆಗ್ತೀವಿ. ಹೀಗಾಗಿ ರಿಪಬ್ಲಿಕನ್ ಪಾರ್ಟಿ ಆಗಿದೆ ದಿ ಮೋಸ್ಟ್ ಸೆಕ್ಯುಲರ್ ಪಾರ್ಟಿ, ದಿ ಮೋಸ್ಟ್ ಸೋಷಿಯಲ್ ವ್ಯಾಲ್ಯೂಸ್ನ ಎತ್ತಿರ್ತಕ್ಕಂಥ ಪಾರ್ಟಿ. ಅಂಬೇಡ್ಕರೇ ಬರೆದಿರ್ತಕ್ಕಂಥ ಈ ಸಂವಿಧಾನದ ಈ ಪದಗಳಿಗೆ ಅಪಚಾರ ಮಾಡಿದ್ರೆ ಅಂಥದ್ರ ವಿರುದ್ಧ ರಿಪಬ್ಲಿಕನ್ ಪಾರ್ಟಿ ಆಗುತ್ತೆ ಅಂತ ರಾಮದಾಸ್ ಅಕ್ವಾಲೆ ಅವರು ಅವತ್ತಿದ್ದರು ಸಂಸತ್ತಲ್ಲಿ ಇದೇ ಹೋರಾಟವನ್ನು ಮಾಡಿದ್ದಾರೆ. ಅವರದೇ ಆದಂಥ ವಿಶೇಷವಾದಂಥ ಸ್ಟೈಲ್ ಇದೆ, ಆ ಸ್ಟೈಲ್ ಮೂಲಕನೇ ಎಲ್ಲರೂ ಕೂಡ ಕನ್ವಿನ್ಸ್ ಮಾಡ್ತಾರೆ. ಕರ್ನಾಟಕದಲ್ಲೂ ಯಾವುದೇ ಧರ್ಮದವರ ಮೇಲೆ ಅನಾವಶ್ಯಕವಾಗಿ ದೌರ್ಜನ್ಯ ನಡೆದ ಅಲ್ಲಿ ಡಾಕ್ಟರ್ ವೆಂಕಟಸ್ವಾಮಿ ಇದ್ದೇ ಇರ್ತಾರೆ. ಅದು ನಮ್ಮ ರಿಪಬ್ಲಿಕನ್ ಪಾರ್ಟಿಯೇ ಇದೆ. आपने अभी कहा कि बहुत सारे मामलों में हम उनके साथ नहीं, अगर विचारधारा नहीं जुड़ती है तो हम सवाल भी उठाते हैं, लेकिन क्या आप जिस जगह पर बैठे हैं आपके बगल में अगर मनुवादी है तो क्या उस जगह पर आप कंफर्टेबल हैं? मनुवादी साथ में हाथ जोड़ने का क्वेश्चन भैया, मनुवादी का एजेंडा इनका एजेंडा, ये हमारा एजेंडा नहीं. हमारा एजेंडा बाबा साहब, बाबा साहब का एजेंडा का है, वो लागू करने का रिपब्लिकन पार्टी अपने मनुवादी का और दूसरा कोई वादी का अपना अपना वादी क्या है वो लेको जाने दो, हमको कुछ भी नहीं. अपना बाबा साहब अम्बेडकर का वाद क्या है, संविधान है, संविधानवाद है, डेमोक्रेसी है, वो लागू करने का मेरा इच्छा है, अपना पार्टी का इच्छा है, इसमें कोई राजी नहीं. ಜಿಲ್ಲಾ ಸಮಿತಿಯ ಮುಖಂಡರು ನನ್ನ ಜೊತೆಯಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಸಾಮೂಹಿಕ ಪ್ರಯತ್ನದಲ್ಲಿ ಈ ಕಚೇರಿಯನ್ನು ಇವತ್ತು ಪ್ರಾರಂಭ ಮಾಡಿದರೆ ಇದರ ಸದುಪಯೋಗವನ್ನು ಸಾರ್ವಜನಿಕ ಬಂಧುಗಳು ಜಾತಿ ಮೀರಿ ಧರ್ಮ ಮೀರಿ ಲಿಂಗ ತಾರತಮ್ಯ ಮೀರಿ ಭಾಷಾ ತಾರತಮ್ಯ ಮೀರಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲ ಪದಾಧಿಕಾರಿಗಳ ಸೇವೆಯನ್ನು ಪಡೆಯೋದಕ್ಕೆ ಈ ಆಫೀಸ್ ಇವತ್ತಿಂದ ಬಹಿರಂಗವಾಗಿ ಪ್ರಾರಂಭ ಮಾಡಿದ್ದೀವಿ. ಒಂದು ಕಚೇರಿ ಯಾಕೆ ಬೇಕು ಅಂತ ಹೇಳಿದ್ರೆ, ಒಂದು ಪಕ್ಷ ಬೆಳೀಬೇಕಾದ್ರೆ ಅದಕ್ಕೊಂದು ಜಾಗ ಬೇಕು. ಭಾಳ ಸುಸಜ್ಜಿತವಾಗಿರ್ತಕ್ಕಂಥ ಭಾಳ ಸುಮಾರು ಒಂದು 200-300 ಜನ ಕೂತ್ಕೊಂಡು ಸಭೆ ಮಾಡ್ತಕ್ಕಂಥ ಒಂದು ಪಕ್ಷದ ಕಚೇರಿ ಈ ದಿನ ಅಂದರೆ 30 ಸೆಪ್ಟೆಂಬರ್ 2022 ಆರಂಭ ಮಾಡಿದ್ದೀವಿ. ಯಾವುದೇ ಕಚೇರಿಯಲ್ಲಿ ಏನೇ ಕೆಲಸ ಆಗಬೇಕು ಅಂತ ಹೇಳಿದ್ರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಪದಾಧಿಕಾರಿಗಳು ಇಲ್ಲಿ ಸದಾ ಸಿಗ್ತಾರೆ. ಸಾರ್ವಜನಿಕರಿಗೆ ಸರ್ಕಾರಿ ಇಲಾಖೆಗಳಿಂದ ಏನಾದರೂ ಮೋಸ ಆದರೆ ಅದನ್ನು ಪ್ರಶ್ನೆ ಮಾಡತಕ್ಕಂಥದ್ದು ಮತ್ತು ಪ್ರತಿಭಟಿಸತಕ್ಕಂಥದ್ದು ಸಂಬಂಧಪಟ್ಟವರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಈ ಕಚೇರಿಯ ಉದ್ದೇಶ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ನಮ್ಮ ಘಟಕಗಳಿದ್ದಾವೆ. ಚಿಕ್ಕೋಡಿ ಭಾಗದ ಅಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ, ಬೆಳಗಾವಿ ಕೇಂದ್ರಿತ ಈ ಭಾಗದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಘಟಕಗಳು ಪ್ರಾರಂಭ ಮಾಡಿದ್ದೀವಿ. ಆ ಪದಾಧಿಕಾರಿಗಳಿಗೂ ಕೂಡ ಒಂದು ಜಾಗ ಬೇಕು, ಅವರು ಬಂದೋಗೋದಕ್ಕೆ, ಇಲ್ಲಿ ಜಿಲ್ಲಾ ಪದಾಧಿಕಾರಿಗಳನ್ನು ಸಂಪರ್ಕ ಮಾಡೋದಕ್ಕೆ, ಇಡೀ ಜಿಲ್ಲೆಯ ನೆಟ್ವರ್ಕ್ ಆರ್ ಪಿ ನೆಟ್ವರ್ಕ್ ಆರ್ ಪಿ ಕುಟುಂಬ ಸದಸ್ಯರ, ಇದೊಂದು ದೊಡ್ಡ ಕುಟುಂಬ,